ಬಡವರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾ ಇಲ್ಲ ಎಲ್ಲ ಶ್ರೀಮಂತರಿಗೆ ಇರೋರೇ ಇರೋರೇ ಇವರೆಲ್ಲ ಇರೋದು ಮೀಟರ್ ಜಾಸ್ತಿ ಮಾಡಿಲ್ಲ ಯಾರು ಬಡವರಿಗಂತೂ ಇವರಿಲ್ಲ ಮಾಸ್ಕ್ ತೆಗೆದ್ರೆ ಪೊಲೀಸರು ಬಂದು ಅಟ್ಯಾಕ್ ಮಾಡಿ ಫೈನ್ ಹಾಕ್ ಬದುಕೋಕೆ ದಾರಿನೇ ಇಲ್ಲ ಈ ಸರ್ಕಾರದ ರೂಲ್ಸ್ಗಳು ಬಲಿಪಾಯಿ ಇಲ್ಲದ ಕಮ್ಮಗಳಿವು ನಮ್ಮ ದುಡ್ಡಿಗೆ ನಾವೇ ಕಳ್ಳರಾಗೋದು ಅದೇನೋ ಪರ್ಫೆಕ್ಟ್ ಆಗಿ ಐತೆ ಇವೆಲ್ಲ ಫ್ರೀಯಾಗಿ ಕೊಡ್ತೀವಿ मोबाइल कोट्रल्ल जियोफोन देश उद्धार आगुत्ते नावु उद्धार आगुत्तीवि मळे बंद भूकंप आगोदु ग्यारंटी केच्चिरबेकु माड्रे अल्लिरो कडेने नीरु सेरोदु अंत। ई डीजल रेट पेट्रोल रेट ग्यास रेट भयंकरवागि जास्ति आगता इदे दिन दिन हेच्चागता इदे बडवर बग्गे यारु तले केडिसिकोंता इल्ल यारु इल्ली योजना माडोरिल्ल इवरु श्रीमंतरिगे बडवरिगे बडवरिगे अंत इवरिल्ल ಎಲ್ಲ ಶ್ರೀಮಂತರಿಗಿರೋರೇ ಇರೋರೇ ಇವರೆಲ್ಲ ಇರೋದು ನಮ್ಮ ಆಟ ಇಕ್ಕೊಂಡಿರೋರು ಅವರ ಪರಿಸ್ಥಿತಿ ಏನಾಗಬೇಕು ಗ್ಯಾಸ್ ಬಂದು 53 ರೂಪಾಯಿ 54 ರೂಪಾಯಿ ಆಗಿದೆ ಇಲ್ಲಿ ಎಲ್ಲೋದ್ರೂ ಮೀಟರ್ ಕೇಳ್ತಾರೆ ಮೀಟರ್ ಸುಮಾರು ಅಂದ್ರೆ 35 ರೂಪಾಯಿ ಗ್ಯಾಸ್ ಇದ್ದಾಗಿಂದ ಅದೇ ಮೀಟರ್ ಐತೆ 25 ರೂಪಾಯಿನೇ ಐತೆ ಮೀಟರ್ ಅದು ಜಾಸ್ತಿ ಅಂತ ಮೀಟರ್ ಜಾಸ್ತಿ ಮಾಡಿಲ್ಲ ಯಾರು ಯಾರು ದಯವಿಟ್ಟು ಇದರ ಬಗ್ಗೆ ಯಾರು ಕಿವಿಗೆ ಹಾಕೋಂತ ಇಲ್ಲ ನಮ್ಮ ಕಷ್ಟ ನಮಗೆ ಐತೆ ಇವಾಗ 1 ಕಿಲೋಮೀಟರ್ ಇಂದ ಗ್ಯಾಸ್ ಖಾಲಿ ಐತೆ ತೊಳ್ಕೊಂಡು ಬಂದಿದ್ದೀನಿ 1 ಕಿಲೋಮೀಟರ್ ತೊಳ್ಬೇಕಂದ್ರೆ ನಮಗೆ ಎಷ್ಟು ಕಷ್ಟ ಐತೆ ಗೊತ್ತಾ ಇದು ಉಸಿರಾಡಕ ಆಗತಾ ಇಲ್ಲ ಇವಾಗ ಅದರಲ್ಲಿ ಬೇರೆ ಈ ಕೊರೋನಾ ಅನ್ಬಿಟ್ಟು ಮಾಸ್ಕ್ ಬೇರೆ ಮಾಸ್ಕ್ ತೆಗೆದ್ರೆ ಪೊಲೀಸರ್ ಬಂದು ಅಟ್ಯಾಕ್ ಮಾಡಿ ಫೈನ್ ಹಾಕ್ತಾರೆ ನಾನು ಹೆಂಗ ಸರ್ ಬದುಕೋದು ಬದುಕೋಕೆ ದಾರಿನೇ ಇಲ್ಲ ಈ ಗವರ್ನಮೆಂಟ್ ಹೆಂಗ ಗೊತ್ತಾ ಈ ಕರೆಂಟ್ ಕಮ್ಮಗಳು ಇದಾವಲ್ಲ ಅದಕ್ಕೆ ಬಲಪೇ ಇಲ್ಲದಂಗೆ ಈ ಸರ್ಕಾರದ ರೂಲ್ಸ್ಗಳು ಬಲಪೇ ಇಲ್ಲದ ಕಮ್ಮಗಳು ಇವು ನಮ್ಮಂತ ಬಡವರ ಬಗ್ಗೆ ಇವರ ಬಗ್ಗೆ ಯಾರು ಯೋಜನೆ ಮಾಡ್ತಾ ಇಲ್ಲ ದಯವಿಟ್ಟು ಇದೊಂದು ಹೇಳ್ತಾ ಇದೀನಿ ದಯವಿಟ್ಟು ಬಡವರು ಸ್ವಲ್ಪ ಅನುಕೂಲ ಮಾಡ್ರಿ ನಾವು ಯಾರ ಪಕ್ಷ ಅಂತ ನಾವು ಹೇಳ್ತಾ ಇಲ್ಲ ಯಾರು ಬಂದ್ರೂ ಒಳ್ಳೆಯವರಿಗೆ ನೋಡಿ ನೀವು ದಯವಿಟ್ಟು ಓಟ್ ಹಾಕ್ರಿ ಇಂತವರ ಕಚ್ಚಡಗರಿಗೆಲ್ಲ ನೀವು ಓಟ್ ಹಾಕೋಕೆ ಹೋಗಬೇಡ್ರಿ ಸರ್ ನಮಗೆ ಇರೋದ್ರಲ್ಲಿ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ಸಿದ್ದರಾಮಯ್ಯ ಇದ್ದಾಗ ನಮಗೆ ಸ್ವಲ್ಪ ಪ್ರಾಫಿಟ್ ಇತ್ತು ಇರೋದ ಹೇಳ್ತಾ ಇದ್ದೀವಿ ಈ ಬಿಜೆಪಿ ಬಂದಾಗಿಂದ ಮನಿ ಬ್ಲಾಕ್ ಆಮೇಲೆ ನಮ್ಮ ದುಡ್ಡಿಗೆ ನಾವೇ ಕಳ್ಳರಾಗೋದ್ವಿ ನಾವೇ ನಮ್ಮ ದುಡ್ಡು ನಾವೇ ಇಕ್ಕೊಂಡು ನಾವೇ ಕಿವಲ್ಲಿ ನಿಂತ್ಕೋಬೇಕಾಗಿತ್ತು ಭಿಕ್ಷೆ ಬಿಡಬೇಕಾಗಿತ್ತು ಇರೋವರೇನೋ ಆರಾಮಾಗಿ ಮದುವೆ ಮಾಡ್ತಾರೆ ಜಲಸ ಪಾರ್ಟಿ ಮಾಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ನಾವೇನು ಮಾಡಕಾಗುತ್ತೆ ನಮ್ದು ಇದುವರೆಗೂ ಅಕೌಂಟ್ ಇಲ್ಲ ಸರ್ ನಮ್ದು ಬ್ಯಾಂಕ್ ಅಕೌಂಟ್ ಇಲ್ಲ ಇಷ್ಟು ದಿನ ಆಗಿದೆ ಇಷ್ಟು ವರ್ಷ ಆಗಿದೆ ನನಗೆ 40 90 ವಯಸ್ಸು ಆಗಿದೆ ನಂದು ಇವಾಗಲೂ ಬ್ಯಾಂಕ್ ಅಕೌಂಟ್ ಇಲ್ಲ ದುಡಿದಿರೋದೆಲ್ಲ ಈ ಸಾಲ ಕಟ್ಟಕ ಆಗುತ್ತೆ ಈ ಫೈನಾನ್ಸ್ ಸರ್ ಕಟ್ಟಕ ಆಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಕಟ್ಟಿಲ್ಲ ಅಂದ್ರೆ ಗಾಡಿ ಕಿತ್ಕೊಂಡು ಹೋಗಿ ಬಿಡ್ತಾರೆ ಆಮೇಲೆ ನಮ್ಮ ಕೈಯಲ್ಲಿ ಏನು ಕೂಲಿ ಕೆಲಸ ಮಾಡಕ್ಕೆ ಆಗಲ್ಲ ಕೂಲಿ ಕೆಲಸ ಮಾಡಕಂತೂ ಆಗೋದಿಲ್ಲ ನಮ್ಮ ಕೈಯಲ್ಲಿ ಇದೆಲ್ಲ ಗವರ್ನಮೆಂಟ್ ಯೋಜನೆ ಮಾಡಲ್ಲ ಏನು ಮಾಡ್ತಾ ಇಲ್ಲ ಸರಿ ಗವರ್ನಮೆಂಟ್ ಬಂದು ಏನೋ ಪುಣ್ಯಾತ್ಮನ ಸಿದ್ದರಾಮಯ್ಯನಿದ್ದ ಏನೋ ಒಂದು ಇಂದಿರಾ ಗಾಂಧಿ ಕ್ಯಾಂಟೀನ್ ಏನೋ ಬಡವರಿಗೆ ಮಾಡ್ದ ಅದನ್ನ ಅಪ್ಪನ್ನ ನಾವು 100 ಸಲ ನಮಸ್ಕಾರ ಮಾಡ್ತೀವಿ ಇವಾಗ ಇರೋದ್ರಲ್ಲಿ ಇರೋದ್ರ ಲೆಕ್ಕದಲ್ಲಿ ಇವರು ಮುತ್ತಾತಗರು ಅವರು ತಾತಗರು ಹೆಸರು ಗೊತ್ತಿಲ್ಲ ಇವರಿಗೆ ಈ ದೇಶಕ್ಕೆ ಒಳ್ಳೇದು ಮಾಡಿರೋರನ್ನೆಲ್ಲ ನಾವು ನೆಲೆಸ್ಕೊಂತೀವಿ ಇವತ್ತು ಅಂತವ್ರಿಗೆ ಇವರು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅವರು ತಾತ ಇದ್ದಾರಲ್ಲ ಅವರು ಮುತ್ತಾತ ಇದ್ದಾರೆ ಅವರು ಮುತ್ತಾತರ ಹೆಸರು ಹೇಳಲೆ ಸಾಕು ನನಗೆ ಯಾರಿಗೂ ಗೊತ್ತಿಲ್ಲ ಸರ್ ಇವರಿಗೆ ಅಸಲಿಗೆ ನಮ್ಮ ತಾತ ಇದ್ದಾನಲ್ಲ ನಮ್ಮ ತಾತನ ಹೆಸರು ನನಗೆ ಗೊತ್ತು ಅವರ ಅಪ್ಪನ ಹೆಸರು ನನಗೆ ಗೊತ್ತಿಲ್ಲ ಆತರ ದೇಶಕ್ಕೆ ನಾವು ಒಂದು ಮಾಡಿದ್ರೆ ಎಲ್ಲರನ್ನು ತಿಳ್ಕೊಂತೀವಿ ನಾವು ಇವರು ಏನು ಮಾಡಿಲ್ಲ ಅಂದ್ರೆ ನಾವು ಏನು ತಿಳ್ಕೊಳ್ಳೋದು ಇವಾಗ ಒಬ್ಬರು ತೊಂದರೆ ಮಾಡೋದು ಬೇಡ ಇದನ್ನು ಕೊರೋನಾ ಕೊರೋನಾ ಅಂತ ಇದ್ದಾರಲ್ಲ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಾನು ಸತ್ರು ಚಿಂತೆ ಇಲ್ಲ ಕೊರೋನಾ ಇದೆ ಇರೋ ಜಾಗದಾಗ ನಾನು ಮಾಸ್ಕ್ ತೆಗೆದ್ಬಿಟ್ಟು ನಾನು ಹೋಗ್ತೀನಿ ನಾನು ಸಾಯ್ತೀನಿ ನಾನು ನೋಡೋಣ ನಾನು ಬರ್ಕೊಡ್ತೀನಿ ಬೇಕಾದ್ರೆ ಸುಮ್ಮನೆ ಯಾಕೆ ಸರ್ ಎಲ್ಲರನ್ನೂ ಇದು ಮಾಡ್ತಾ ಇದ್ದೀರಾ ಏನಕ್ಕೆ ಮಾಡ್ತಾ ಇದ್ದೀರಾ ನಾನು ಬರ್ಕೊಡ್ತೀನಿ ಇವಾಗ ನಾನು ಬರ್ಕೊಡ್ತೀನಿ ನನ್ನ ಹೆಲ್ತ್ಗೆ ಏನೇನು ಪ್ರಾಬ್ಲಮ್ ಆದರೆ ನಾನೇ ಮನೆ ಅಂತ ನಾನು ಬರ್ಕೊಡ್ತೀನಿ ಯಾರೇ ಆಗಲಿ ಮಾಸ್ಕ್ ತೆಗೆದ್ಬಿಟ್ಟು ಇಲ್ಲಿ ಕೊರೋನಾ ಆಯ್ತು ಅಂತ ಹೇಳಿ ಅಲ್ಲೋಗಿ ನಾನು ಕೂತ್ಕೊಂತೀನಿ ಒಂದು ದಿನ ಅಲ್ಲ 10 ದಿನ ಕೂತ್ಕೊಂತೀನಿ ನಾನು ಏನಕ್ಕೆ ಸರ್ ಮಾಡಬೇಕು ಇದೆಲ್ಲ ಗೌರ್ಮೆಂಟ್ ಅಗಲ್ತಾನೆ ಲೂಟಿ ಮಾಡ್ತಾ ಇರೋದು ಏನೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾಸ್ಕ್ ಇಲ್ಲ ಅಂದ್ರೆ ದಂಡ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿದ್ರೆ 1650 ರೂಪಾಯಿ ಫೈನು ಯಾವುದು ಟೂ ವೀಲರ್ಗೆ ನನ್ನಂಥವನಿಗೆ ಯಾವೊಂದು ಗಾಡಿ ಇಸ್ಕೊಂಬಂದ್ರೆ ಏನೂ ಗೊತ್ತಿಲ್ಲದಂಗೆ ಅರ್ಜೆಂಟಾಗಿ ಹೋಗ್ತೀನಿ ಇದನ್ನ ತಕೊಂಡು ಹೋಗ್ಬಿಡ್ತಾರೆ ಇದೆಲ್ಲ ಗೌರ್ಮೆಂಟ್ ರೂಲ್ಸ್ ಮಾಡ್ತಾನೆ ಪೊಲೀಸರು ಏನು ಮಾಡಲ್ಲ ಈ ಸರಿ ರಾಜಕೀಯದವ್ರು ಮಾಡೋ ರೂಲ್ಸ್ ಅವ್ರ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಮೈನ್ ಮಾಡ್ತಾ ಇರೋದು ರಾಜಕೀಯ ನಾಯಕರು ಇವ್ರು ಏನು ಹೇಳ್ತಾರೋ ಅವ್ರು ಕೇಳಬೇಕು ಪಾಪ ಅವರು ಇವ್ರು ಬರ್ತೀರಿ ಕಾರಲ್ಲಿ ಬರ್ತೀನಿ ಅಂದರೆ ಎಲ್ಲ ಟ್ರಾಫಿಕ್ ನೋಡಿದ್ರೆ ಹಿಂಗೆ ನಿಂತ್ಕೊಂಡಿರ್ತಾರೆ ಪಾಪ ಸೆಕೆಂಡ್ ಇಯರ್ ಸುರಿತಾ ಇರ್ತದೆ ಇವ್ರು ಸ್ವಲ್ಪ ನಮ್ಮ ಮನೆ ಮರ್ಯಾದೆ ಇದ್ದರೆ ಜನಗಳಿಗೆ ಅನುಕೂಲ ಮಾಡಲಿ ಇಲ್ಲಾಂದರೆ ದಯವಿಟ್ಟು ಬಿಟ್ಬಿಡಿ ರಾಜಕೀಯನೇ ಬೇಡ ನಮ್ಮ ಪಾಡಿಗೆ ನಾವು ಬದುಕೊಂತೀವಿ ಏನೋ ಫ್ರೀಯಾಗಿ ಕೊಡ್ತೀವಿ ಅಂದ್ಬಿಟ್ಟು ಸಿಲಿಂಡರ್ ಕೊಟ್ಬಿಟ್ಟು ಇವಾಗ ಸಿಲಿಂಡರ್ ತುಂಬಿಸೋಕ್ಕೆ 850 ರೂಪಾಯಿ 900 ರೂಪಾಯಿ ಎಲ್ಲಿಂದ ತರಬೇಕು ನಾವು ಎಲ್ಲಿಂದ ತರಬೇಕು ಹೇಳಿ
ಇವಾಗೇನ ಅವರೇನ ಇಂದಿರಾ ಗಾಂಧಿ ಕ್ಯಾಂಟೀನ್ ಅಲ್ಲಿ 5 ರೂಪಾಯಿ ಊಟ ಹಾಕಿದ್ದಾರೆ, ಟಿಫನ್ ಹಾಕಿದ್ದಾರೆ, ಮಧ್ಯಾಹ್ನ 10 ರೂಪಾಯಿ ಊಟ ಹಾಕಿದ್ದಾರೆ. ಅದನ್ನ ಪರ್ಫೆಕ್ಟಾಗಿ ಐತೆ. ಇವೆಲ್ಲ ಫ್ರೀಯಾಗಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ. ಈ ಮೊಬೈಲ್ ಕೊಟ್ಟರಲ್ಲ ಜಿಯೋಫೋನ್ ಅವರು, ಇವರು ರಿಲಯನ್ಸ್ ಅವರು 500 ರೂಪಾಯಿಗೆ ಮೊಬೈಲ್ ಫ್ರೀ ಅಂತ. ಕರೆನ್ಸಿ ದುಡ್ಡು ಬರಲ್ವಾ ಅವ್ರಿಗೆ? ಮೊಬೈಲ್ ಫ್ರೀ ಕೊಟ್ಟರೆ ಅವ್ರಿಗೇನು ಲಾಸ್ ಆಗಲ್ಲ, ಕರೆನ್ಸಿ ಬರುತ್ತೆ. ಅಷ್ಟೇ ಸರ್ ನಾನು ಹೇಳೋದು. ದಯವಿಟ್ಟು ಒಳ್ಳೆಯವರು ನೋಡಿ, ಒಳ್ಳೆ ಗುಣವಂತನಿಗೆ ನೀವು ಓಟ್ ಹಾಕಿ, ದೇಶ ಉದ್ಧಾರಕ್ಕಾಗುತ್ತೆ, ನಾವು ಉದ್ಧಾರಕ್ಕಾಗ್ತೀವಿ. ಇಂಥ ದರಿದ್ರಿಗಂತೂ ಓಟ್ ಹಾಕಿದ್ರಂದರೆ ಮಳೆ ಬಂದು ಭೂಕಂಪ ಆಗೋದು ಗ್ಯಾರಂಟಿ. ನನಗೆ ಸರ್ಕಾರ ಬಗ್ಗೆ ಹೇಳ್ತಾಳೆ ಸರ್, ಒಳ್ಳೆ ವ್ಯಕ್ತಿ ಬೇಕು, ಒಳ್ಳೆ ವ್ಯಕ್ತಿ ಬೇಕು. ನಮ್ಮ ಜನಸಂಖ್ಯೆಗೆ ನಮ್ಮ ಜನಕ್ಕೆ ಅನುಕೂಲ ಮಾಡೋ ಅಂಥ ವೀರ ಎಲ್ಲಿಟ್ಟು ಬರ್ತಾನಂತ ಯಾರಿಗೂ ಗೊತ್ತಿಲ್ಲ. ಆ ಪಾರ್ಟಿ ಈ ಪಾರ್ಟಿ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆತನ ಬೇಕು, ಕೆಚ್ಚಿರಬೇಕು ಮಾಡಿದ್ರೆ. ಇಲ್ಲ ಅನಾದಿ ಅವನು ಯಾರನ್ನು ಭಿಕ್ಷೆ ಬೇಡೋನಿಗೆ ರಾಜಕೀಯ ಕೊಡ್ರಿ, ಅವನು ಮಾಡ್ತಾನೆ. ಇರೋರಿಗೆ ಕೊಟ್ಬಿಟ್ರೆ ನೀವು ಎಲ್ಲ ಅಲ್ಲೇ ಹೋಗ್ತದೆ. ಆ ರಾಜಕುಮಾರ್ ಆವತ್ತು ಹೇಳಿದ್ದಾನೆ ಹಾಡು, ಯಾವ್ದು ಹೇಳು? ಅಲ್ಲಿರೋ ಕಡೆನೇ ನೀರು ಸೇರೋದು ಅಂತ. ವಿದ್ಯಾವಂತನಿಗೆ ವಿದ್ಯೆ ಸೇರೋದು, ನಮ್ಮಂಥ ಬಡಪಾಯಿಗೆ ಯಾರಿಗೂ ಸೇರ್ತಾ ಇಲ್ಲ. ಹಾಂ, ನಾವೇನು ಜೀವನ ಮಾಡೋದು? ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.